ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕರೆ ನೋಡಿದ ದೀಪಕ್ ಗೌಡ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಮಾಡ್ತಿರೋ ಕಾರಣ ಅಂತಂದರೆ ನನ್ನ ತಪ್ಪು ಆಗಿರೋದನ್ನ ಸಮಯ ಕೇಳೋಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ನಾನು ಹಂಪೆಗೆ ಹೋಗಿದ್ದೆ ಪ್ಲೇಸ್ಗೆ, ಲೈಫಲ್ಲಿ ಎಲ್ಲೂ ಹೊರಗಡೆ ಹೋಗಿದ್ದಾನಲ್ಲ. ಇವಾಗ ರಿಲೀಸ್ ಮಾಡಿದ್ಮೇಲೆ ಸ್ವಲ್ಪ ಹೊರಗಡೆ ಒಪ್ಪಿಗೆ ಹಿಂಗೆ ಹಳ್ಳಿ ತೋರಿ ತೋರಿಸ್ತೀನಿ, ಹೊರಗಡೆ ತೋರಿಸ್ಬೇಕು ಅಂತ ಟ್ರಿಪ್ ಹೋದಾಗ ವೀಡಿಯೋ ಮಾಡೋಕೆ ಹೋಗಿದೆ. ಎಲ್ಲ ಕಡೆ ಮಾಡ್ತಿದ್ದೆ. ಹಂಪೆಲಿ ಹೋದಾಗ ಮಿಸ್ಟೇಕ್ ಆಗಿ ಮಂಟಪದ ಮೇಲೆ ಎತ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಅದು ಐತಿಹಾಸಿಕ ವಾಸ ಸ್ಥಳ, ತುಂಬ ಫೇಮಸ್ ಆಗಿರೋದು, ಹತ್ಬಾರ್ದು ಅಂತ ಗೊತ್ತಿಲ್ಲ ನನಗೆ. ಹಳ್ಳಿ ಹುಡುಗಲ್ವ, ಅಷ್ಟು ಗೊತ್ತಿಲ್ಲ, ಇನ್ಫಾರ್ಮೇಷನ್ ಗೊತ್ತಿಲ್ಲ, ಗೊತ್ತಿರಿ ತಪ್ಪು ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲೇ ಹೋದ್ರು ಸಿಬ್ಬಂದಿಗಳು ಅದರಲ್ಲಿ ಒಂದು ಅಲ್ಲಿ ಸೆಕ್ಯೂರಿಟಿ ಆಗಲಿ ಕೇಳ್ಬಿಟ್ ಮಾಡ್ತಿದ್ದೆ, ಅಲ್ಲೆಲ್ಲೂ ಸೆಕ್ಯೂರಿಟಿ ಕಣ್ಣು ಕಾಣಲಿ, ಯಾರು ಕಾಣಲಿ, ಅಲ್ಲಿ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಮನೋರಂಜನೆಗೋಸ್ಕರ, ನಿಮ್ಮ ಮನೋರಂಜನೆ, ನಿಮ್ಮ ಖುಷಿಗೋಸ್ಕರ ಹೋಗಿ ವೀಡಿಯೋ ಮಾಡಿಬಿಟ್ಟೆ. ಭರತನಾಟ್ಯವ ಅದು ತಪ್ಪು ಮಾಡ್ಬಾರ್ದು, ಅದು ಗೊತ್ತಿರಲಿಲ್ಲ. ಈ ತಪ್ಪು ನನಗೆ ಅರಿವಾಗಿದೆ, ತಿಳ್ಕೊಂಡಿದ್ದೀನಿ. ಈ ಥರ ಮಾಡಬಾರ್ದು, ಹೀಗೆ ಹೋಗಬಾರ್ದು, ಹೀಗೆ ಅಥವಾ ಮಾಡೋದು ಅಂತ ಗೊತ್ತಾಗಿದೆ. ಈ ಥರ ತಪ್ಪು ಮಾಡಲ್ಲ, ಏನು ಮಾಡಲ್ಲ, ನಾನು ಯಾವತ್ತು ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತೀನಿ, ಅದನ್ನು ಯಾವತ್ತೂ ಮುರಿಯಲ್ಲ, ಅದನ್ನ ಚಾಚು ತಪ್ಪದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀನಿ. ಅದು ಮುರಿಲ್ಲ, ಅವತ್ತು ಹೆಂಗೆ ಮಿಸ್ಟೇಕ್ ಆಯಿತು ಅದೇನು ಅಂತ ಗೊತ್ತಿರಲ್ಲ. ಯಾರೇ ಹೇಳಿದ್ರು ನಾನು ಮಾಡ್ತಿರಲಿಲ್ಲ. ಅದು ನನ್ನ ಆಗಲೇ ತುಂಬ ದಿನ ಅದು ವೀಡಿಯೋ ಮಾಡಿ ತುಂಬ ದಿನ ಆಗಿದ್ದು, ಹೋಗಿ ಒಂದು 2 ತಿಂಗಳಾಗಿತ್ತು. ಅದನ್ನು ಇವಾಗ ಬಿಟ್ಟಿದೆ, ಅದು ಹಿಂಗೆ ಅಚಾತುರ್ಯವಾಗಿ ನನ್ನ ಹಿಂಗಾಗಿದೆ. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಗೂ ಮತ್ತು ಹಂಪಲ್ಲಿರೋ ನನ್ನ ಎಲ್ಲ ಸಿಬ್ಬಂದಿಗಳಿಗೂ, ಅಕ್ಕ ಅಣ್ಣಂದಿರಿಗೂ, ಎಲ್ಲರಿಗೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಈ ಸಕ್ಕರೆ ನೋಡ್ಕೊಂಡು ಹುಡುಗಂತ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ತಪ್ಪು ಈ ಥರ ಮಾಡ್ದಂತೆ ಇನ್ಮೇಲೆ ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗ್ದಂಗೆ ನೋಡ್ಕೋತೀನಿ, ಈ ಥರ ಮಾಡಲ್ಲ. ಇನ್ಮೇಲೆ ಕ್ಷಮಿಸ್ಬಿಡಿ, ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಕ್ಷಮಿಸಿ, ಈ ಥರ ಮತ್ತೆ ರಿಪೀಟ್ ಆಗ್ದಂಗೆ ನೋಡ್ಕೋತೀನಿ ದಯವಿಟ್ಟು. ಈಗ ಪೇಪರ್ ಟಿ ವಿ ನ್ಯೂಸ್ ಬಂದ ಮೇಲೆ ಗೊತ್ತಾದ ಮೇಲೆ ನನಗೆಲ್ಲ ಅರಿವಾಯಿತು, ತಿಳ್ಕೊಂಡೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ನೋಡ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.